ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಕ್ಕಳಿಗೆ ಮೊಬೈಲ್ ಕೊಡೋ ಮುನ್ನ ಹುಷಾರಾಗಿರಿ ಯಾಕಂದರೆ ಈ ಸ್ಟೋರಿಯನ್ನು ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಬಂದು ಗೀಳಾಗಿ ಪರಿಣಮಿಸಿದ್ದು ಊಟ ಮಾಡುವಾಗ ಓದುವಾಗ ಆಡಲು ಹೀಗೆ ಮೊಬೈಲ್ ಬೇಕೇ ಬೇಕೆಂದು ಹಠ ಮಾಡ್ತಾರೆ ಪುಟ್ಟ ಮಕ್ಕಳಿಗೆ ಉಣಿಸಲೆಂದು ಆರಂಭವಾದ ಈ ಹವ್ಯಾಸವು ಈಗಂತೂ ವಿಪರೀತ ಮಟ್ಟಕ್ಕೆ ತಲುಪಿದೆ ಈ ಮೂಲಕ ಮಕ್ಕಳ ಕೆಟ್ಟ ಹವ್ಯಾಸ ಪ್ರವೃತ್ತಿಗೆ ಪೋಷಕರೇ ಕಾರಣರಾಗ್ತಾ ಇದ್ದಾರೆ ಈಗಂತೂ ಮಕ್ಕಳನ್ನು ಒಂದು ಕಡೆ ಸುಮ್ಮನೆ ಕೂರಿಸಲು ಮೊಬೈಲ್ ನೀಡಿ ಬಿಡ್ತಾರೆ ಈ ಮೂಲಕ ಮೊಬೈಲ್ ನೀಡಿ ತಮ್ಮ ಬ್ಯುಸಿ ಕೆಲಸ ತೊಡಗಿಕೊಳ್ತಾರೆ ಆದರೆ ಅತಿಯಾಗಿ ಮೊಬೈಲ್ ಬಳಕೆ ಮಾಡಿದ ಪರಿಣಾಮ ಮೊಬೈಲ್ ಸ್ಫೋಟಗೊಂಡ ಘಟನೆ ಕೇರಳದಲ್ಲಿ ನಡೆದಿದ್ದು ಪೋಷಕರ ನೋವು ಅಳಲು ಮುಗಿಲು ಮುಟ್ಟಿದೆ ಎಲ್ಲಿ ನಡೆದಂತಹ ಘಟನೆ ಎಂದರೆ ಇದು ಮೂಲತಃ ಕೇರಳದ ತ್ರಿಶೂರಿನ ತಿರುವಿಲಾಮಲ ಬಳಿ ಈ ಘಟನೆ ನಡೆದಿದೆ ಮೊಬೈಲ್ ಚಾರ್ಜ್ಗೆ ಇಟ್ಟ ಕೂಡಲೇ ಆನ್ಲೈನ್ ಗೇಮ್ ಈ ಬಾಲಕಿ ಆಡಿದ್ದಾಗಿ ತಿಳಿದು ಬಂದಿದೆ ಮಕ್ಕಳಿಗೆ ಬೇಸಿಗೆ ರಜೆ ಒಂದು ಕಡೆಯಾದರೆ ಈ ಸಮಯದಲ್ಲಿ ಬಿಸಿಯ ತಾಪವು ಹೆಚ್ಚಾಗಿದ್ದು ಮೊಬೈಲ್ ಮೊದಲೇ ಬಿಸಿಯಾಗಿತ್ತು ಜೊತೆಗೆ ಚಾರ್ಜ್ ಸಹ ಆಗಿದ್ದು ಅತಿಯಾಗಿ ಗೇಮ್ ಆಡಿದಾಗ ಪುನಃ ಅತಿ ಬಿಸಿ ಆಗಿದೆ ಹಾಗಾಗಿ ಸ್ಫೋಟಗೊಂಡು ಎಂಟು ವರ್ಷದ ಪುಟ್ಟ ಬಾಲಕಿ ಆದಿತ್ಯಶ್ರೀ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಇತ್ತೀಚೆಗೆ ಮಕ್ಕಳು ಮೊಬೈಲ್ ಬಳಕೆ ಮಾಡುವುದು ಅಧಿಕವಾದ ಕಾರಣ ಚಿಕ್ಕ ವಯಸ್ಸಿಗೆ ಮೊಬೈಲ್ ಕೊಳ್ಳುವವರು ಸಹ ಹೆಚ್ಚಾಗಿದ್ದಾರೆ ಸಾಮಾಜಿಕ ಜಾಲತಾಣದ ಪ್ರಭಾವದಿಂದ ಮಕ್ಕಳು ಇಲ್ಲಸಲ್ಲದ ವಿಚಾರಕ್ಕೂ ತಮ್ಮ ಸಮಯ ವ್ಯರ್ಥ ಮಾಡಿ ರೀಲ್ಸ್ನಂತಹ ಗೀಳನ್ನು ಸಹ ಬೆಳೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆ ಉತ್ತಮ ಹವ್ಯಾಸ ರೂಢಿಸುವ ಜವಾಬ್ದಾರಿ ಶಿಕ್ಷಕರದ್ದು ಎಂಬ ಧೋರಣೆ ಬಿಟ್ಟು ಮಕ್ಕಳ ಬೆಳವಣಿಗೆಗೂ ಸಹ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುವುದು ಇಂದು ಅನಿವಾರ್ಯವಾಗಿದೆ ಅನಗತ್ಯ ಮೊಬೈಲನ್ನು ಮಕ್ಕಳಿಗೆ ನೀಡಿ ಅವರ ಜೀವಹಾನಿ ಆಗದಂತೆ ಎಚ್ಚರ ವಹಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದರೂ ತಪ್ಪಾಗಲಾರದು ಮಕ್ಕಳ ಉತ್ತಮ ಹವ್ಯಾಸವನ್ನ ಪೋಷಕರೇ ಹೇಳಿಕೊಟ್ಟು ಜವಾಬ್ದಾರಿ ವಹಿಸಬೇಕು ಸೊ ಇದಷ್ಟು ನನಗೆ ತಿಳಿದಂತಹ ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ ಮುಂದಾದರೂ ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಮುನ್ನ ಎಚ್ಚರದಿಂದ ಇರಿ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಆಲ್